ಆಗ ಬಿಗ್ ಬಾಸ್ಗೆ ಹೋಗೋಕ್ಕೆ ಡಿಮ್ಯಾಂಡ್ ಇಟ್ಟು ಈಗ ನನ್ನ ಕರ್ಕೊಳ್ಳಿ ಪ್ಲೀಸ್ ಅಂತಿದ್ದಾಳೆ ಈ ಸುಂದರಿ. ಆಂಕರ್ ವಿಷ್ಣುಪ್ರಿಯ ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವ ಪೋಸ್ಟ್ ಸಖತ್ ಲೈಕ್ಗಳನ್ನು ಗಳಿಸುತ್ತವೆ. ಇನ್ನು ವಿಷ್ಣುಪ್ರಿಯ ತನ್ನ ಗ್ಲಾಮರ್ ಶೋ ಮೂಲಕ ಸಾಕಷ್ಟು ಫ್ಯಾನ್ ಫಾಲೋಯಿಂಗನ್ನು ಕೂಡ ಹೊಂದಿದ್ದಾರೆ. ಇದೀಗ ಈ ಸುಂದರಿ ಕುರಿತು ಹೊಸ ವಿಚಾರವೊಂದು ಎಲ್ಲೆಡೆ ಹರಿದಾಡುತ್ತಿದೆ. ಪ್ರತಿ ಬಾರಿಯಂತೆ ಈ ಬಾರಿಯೂ ಬಿಗ್ ಬಾಸ್ ಶೋಗೆ ವಿಷ್ಣುಪ್ರಿಯ ಬರುತ್ತಾರೆ ಎಂಬ ಪ್ರಚಾರ ಎಲ್ಲೆಡೆ ನಡೆಯುತ್ತಿದೆ. ಕಳೆದ ಎರಡು ಸೀಸನ್ಗಳಿಂದ ಆಕೆಯ ಹೆಸರು ಕೇಳಿಬರುತ್ತಿದೆ, ಆದರೆ ಅವಳು ಪ್ರತಿ ಬಾರಿ ನಿರಾಶೆ ಆಗುತ್ತಿರುವುದಂತೂ ನಿಜ. ಇನ್ನು ಈ ಬಾರಿಯಾದರೂ ವಿಷ್ಣುಪ್ರಿಯ ಅವರು ಬಿಗ್ ಬಾಸ್ಗೆ ಬರುತ್ತಾರಾ ಅಥವಾ ಇಲ್ಲವಾ ಎಂಬುದನ್ನು ಕಾದು ನೋಡಬೇಕಿದೆ. ಇನ್ನು ವಿಷ್ಣುಪ್ರಿಯಾಗೆ ಸಂಬಂಧಿಸಿದ ಒಂದು ಕುತೂಹಲಕಾರಿ ಸಂಗತಿ ಹೊರಬಿದ್ದಿದೆ. ಕಳೆದ ಸೀಸನ್ನಲ್ಲಿಯೇ ವಿಷ್ಣುಪ್ರಿಯಾಗೆ ಆಫರ್ ಬಂದಿತ್ತು, ಆದರೆ ಇದಕ್ಕಿಂತ ಬಿಗ್ ಆಫರ್ ಬಂದರೆ ಕೈ ಕೊಟ್ಟು ಹೋಗ್ತಾಳೆ ಅಂತ ಬಿಗ್ ಬಾಸ್ ಮ್ಯಾನೇಜ್ಮೆಂಟ್ ಈಕೆಯನ್ನು ಕೈ ಬಿಟ್ಟಿದ್ದರು ಅಂತ ಹೇಳಲಾಗುತ್ತಿದೆ. ಅಲ್ಲದೆ ಬಿಗ್ ಬಾಸ್ ಸೀಸನ್ 7ರಲ್ಲಿ ಭಾಗವಹಿಸಲು ಈಕೆ ಹೆಚ್ಚು ಸಂಭಾವನೆಯನ್ನು ಕೇಳಿದ್ದರಂತೆ. ಬಿಗ್ ಬಾಸ್ ಆಯೋಜಕರು ದಿನಕ್ಕೆ 30,000 ನೀಡುತ್ತೇನೆ ಎಂದು ಹೇಳಿದ್ದರಂತೆ. ಆದರೆ ಈ ಹಾಟ್ ಬ್ಯೂಟಿ ಕೇಳಿದ್ದು ಮಾತ್ರ 70,000-80,000. ಸದ್ಯ ಈಗ ಬಿಗ್ ಬಾಸ್ ಸೀಸನ್ 8 ತೆಲುಗು ಶೋ ಪ್ರಸಾರವಾಗಲು ರೆಡಿಯಾಗುತ್ತಿದೆ. ಅದಕ್ಕೆ ಈ ಬಾರಿ ಈಚಲುವೆ ಚೌಕಾಸಿಗೆ ಬಂದಿದ್ದಾಳೆ ಎಂದು ಹೇಳಲಾಗುತ್ತಿದೆ. ಇನ್ನು ಈ ಚೆಲುವೆ ಮ್ಯಾನೇಜ್ಮೆಂಟ್ ಜೊತೆ ಈಗಾಗಲೇ ಮಾತುಕತೆಯನ್ನು ನಡೆಸುತ್ತಿದ್ದಾಳೆ ಎಂದು ಎಲ್ಲೆಡೆ ಸುದ್ದಿಯು ಹರಿದಾಡುತ್ತಿದೆ. ಇನ್ನು ಈ ಚೆಲುವೆ ಬಿಗ್ ಬಾಸ್ ಸೀಸನ್ 8 ತೆಲುಗು ಶೋಗೆ ಬರಬಹುದಾ ಇಲ್ಲವಾ ಎಂಬುದನ್ನು ಇನ್ನೂ ಕಾದು ನೋಡಬೇಕಿದೆ. ಸ್ನೇಹಿತರೆ, ನಿಮ್ಮ ಅನಿಸಿಕೆಯ ಪ್ರಕಾರ ಬಿಗ್ ಬಾಸ್ ಸೀಸನ್ 8 ಶೋಗೆ ಈ ಬಾರಿ ವಿಷ್ಣುಪ್ರಿಯ ಬರಬಹುದಾ ಇಲ್ಲವಾ ಎಂಬುದನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ.